ಇನ್ನು ಮುಂದಿನ ಕ್ಷೇತ್ರ ವಿಜಯನಗರ ಇಲ್ಲಿ ಎಂ ಕೃಷ್ಣಪ್ಪ ಪ್ರಿಯಾಕೃಷ್ಣ ಅವರ ತಂದೆ ಇಲ್ಲಿ ಶಾಸಕರು ಎಂಟರಲ್ಲಿ ಹದಿಮೂರರಲ್ಲಿ ಹದಿನೆಂಟರಲ್ಲಿ ಹದಿನೆಂಟರಲ್ಲಿ ಒದ್ದಾಡುಗೆದ್ರು ಗೆದ್ರು ಗೆದ್ರು ರವೀಂದ್ರ ಇವ್ರಿಗೆ ಇವರಿಗೆ ಕಡೆಗಳಿಗೆ ಅವರಿಗೆ ಆವೇಹಣಿ ಆಟ ಎಡವಟ್ ಆಗ್ಬಿಡುತ್ತೆ ಅಂತ ಬಟ್ ಎರಡುವರೆ ಸಾವಿರ ಮೂರು ಸಾವಿರ ಓಟಲ್ ಗೆದ್ರು ಒಂದೂವರೆ ಸಾವಿರ ಓಟ್ ಕಿತ್ತಿದ್ರು ಅವ್ರ ಕಡೆಯಿಂದ ಈ ಕಡೆಗೆ ರವೀಂದ್ರ ಆಗೋದು ಸರ್ ರವೀಂದ್ರ ಮತ್ತೆ ಎಕ್ಸ್ ಎಂ ಎಲ್ ಸಿ ಅಶ್ವಥ್ ನಾಯ್ಸರು ಕೇಳಿ ಬರ್ತಿದೆ ಬಟ್ ರವೀಂದ್ರ ಅವ್ರಿಗೆ ಬಹುತೇಕ ಟಿಕೆಟ್ ಫೈನಲ್ ಈ ಕ್ಷಣಕ್ಕೆ ಇಂದ ಎಂ ಕೃಷ್ಣಪ್ಪನವರು ಎ ಪಿಯಿಂದ ರಮೇಶ್ ಜೆ ರಮೇಶ್ ಜೆಡಿಎಸ್ ಇಂದ ಇನ್ನು ಯಾರು ಅಂತ ಹಾಕ್ಲಿಲ್ಲ ಬಟ್ ಇಲ್ಲಿ ಬಾಪೂಜಿ ನಗರ ವಾರ್ಡ್ ಎಲ್ಲ ಸ್ವಲ್ಪ ಅಲ್ಪಸಂಖ್ಯಾತರ ಪ್ರಾಬಲ್ಯ ಜಾಸ್ತಿ ಬಿಜೆಪಿ ಕಳೆದ ಬಾರಿ ಅಷ್ಟೇ ಸಂಘಟನಾತ್ಮಕವಾಗಿ ಟ್ರೈ ಮಾಡಿದ್ರೆ ಒಗ್ಗಟ್ಟಿನಿಂದ ಹೋರಾಟವನ್ನ ಕೊಟ್ಟರೆ ಬಿಜೆಪಿಗೆ ಇದೆ ಬಟ್ ಅಲ್ಲಿ ಎಕ್ಸ್ ಮಾಜಿ ಡೆಪ್ಯೂಟಿ ಮೇಯರ್ ನಾರಾಯಣ್ ಅವರು ಚಾಮರಾಜ್ ಚಾಮರಾಜಪೇಟೆಯಲ್ಲಿ ಬಿಜೆಪಿಯಿಂದ ನಿಂತಿದ್ರು ಸ್ವಾಮಿ ವಾರ್ಡ್ ಹತ್ತಿರ ಕಡೆ ಬರ್ತವ್ರು ಅವ್ರ ಈಗ ಕಾಂಗ್ರೆಸ್ ಸೇರ್ಕೊಬಿಟ್ಟವ್ರು ಮತ್ತೆ ಸೊ ಹಾಗಾಗಿ ಸ್ವಲ್ಪ ಕಾಂಗ್ರೆಸ್ ಬಲ ಹೆಚ್ಚಿದಂಗೆ ಆಗುತ್ತೆ ಹಿಂಗಿದೆ ಹೇಳಕ್ ಸಾಧ್ಯ ಇಲ್ಲ ಏನ್ ಬೇಕಾದ್ರೂ ಆಗ್ಬಹುದಲ್ಲ ಎಸ್ ಚುನಾವಣೆ ರಾಜಕಾರಣ ಇದು ಅಲ್ಪಸಂಖ್ಯಾತರೇ ಜಾಸ್ತಿ ಇರೋ ಜಾಗದಲ್ಲಿ ಬಿಜೆಪಿ ಬೆಳೆ ಬೇಯಲ್ಲ ಇಲ್ಲಿ ವಿಜಯನಗರಕ್ಕೆ ಬಂದಂಗೆ ಅಲ್ಪಸಂಖ್ಯಾತರ ಪ್ರಾಬಲ್ಯ ಜಾಸ್ತಿ ಆಗ್ತಾ ಬರ್ತೈತೆ ನಗರ ವಾರ್ಡು ಈ ರೈಲ್ವೆ ಗೇಟು ಹಿಂಗಾದಂಗೆ ಆ ಆತಂಕ ಏನಾರ ಅವೇರ್ನೆಸ್ ಕ್ರಿಯೆ ಹಿಂದುತ್ವ ಆತರದ್ದು ಶುರು ಮಾಡಿಕೊಂಡ್ರೆ ಬಿಜೆಪಿಗೆ ಲಾಭ ಆಗಬಹುದು ಆ ಚಾನ್ಸಸ್ ಕೂಡ ಇದೆ ಆ ಚಾನ್ಸಸ್ ಕೂಡ ಇದೆ ಬಟ್ ಸದ್ಯಕ್ಕೆ ವಿಜಯನಗರದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಜಾನುವರಿ ಚೇಂಜ್ ಆಗಬಹುದು ಫೆಬ್ರವರಿ ಚೇಂಜ್ ಆಗಬಹುದು ಮಾರ್ಚ್ ಚೇಂಜ್ ಆಗಬಹುದು ವೋಟಿಂಗ್ ಇಂದಿನ ದಿನ ಚೇಂಜ್ ಆಗಬಹುದು ಎಲ್ಲಾ ಕೂಡ ಸಾಧ್ಯ ಇಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಬಟ್ ಸದ್ಯಕ್ಕೆ ವಿಜಯನಗರದಲ್ಲಿ ಕಾಂಗ್ರೆಸ್ನ ಎಂ ಕೃಷ್ಣಪ್ಪ ಹಾಲಿ ಶಾಸಕರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ